ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಶಿವನ ಎರಕಂಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀವಿ. ಅದಕ್ಕೇನು ಬೇಕಾಗಿರೋದು ಮೇಯ್ನು ನುಗ್ಗೆಕಾಯಿ. ಇದು ಎಳೆ ತೊಗೊಳ್ಳಿ, ತುಂಬ ಬಲ್ತಿರೋಲ್ಲ ತೊಗೊಬಿಡಿ, ನೋಡ್ಕೊಂಬಿಟ್ಟು ತೊಗೊಳ್ಳಿ. ಇದಕ್ಕೆ ಒಂದು ನುಗ್ಗೆಕಾಯಿ, ಒಂದು ನಿಂಬೆಹಣ್ಣಿಂಗೆ ಅದರದಷ್ಟು ಹುಣಸೆಹಣ್ಣು, ಒಂದು ದಪ್ಪಂದು ಈರುಳ್ಳಿ, ಒಂದು ಟೊಮೊಟೊ ಹಣ್ಣು, ಒಂದಿಷ್ಟು ಸುಲಿದಿಟ್ಟಿರೋ ಬೆಳ್ಳುಳ್ಳಿ ಇಷ್ಟೇ ತೊಗೊತಿರೋದು. ಹಾಗೆ ಇದಕ್ಕೆ ನಿಂಬೆಹಣ್ಣು ಅದೇ ಹುಣಸೆಹಣ್ಣು ಹಾಕ್ತಿರೋದ್ರಿಂದ ಟೊಮೊಟೊನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಒಂದೇ ಹಾಕ್ಕೊತಿರೋದು ಟೊಮೊಟೊ ಹಣ್ಣು, ಏಕೆಂದರೆ ಹುಣಸೆಹಣ್ಣು ಹಾಕ್ತಿದ್ದೀವಲ್ಲ ಅದಕ್ಕೆ ಹುಳಿ ಹುಳಿಯಾಗಿ ಕರ್ಕಾರವಾಗಿ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಒಲೆ ಸೇಮ್ ಮೀನು ಸಾಂಬಾರು ಊಟ ಮಾಡಿದಷ್ಟು ಅಷ್ಟು ಚೆನ್ನಾಗಿರುತ್ತೆ, ಏಕೆಂದರೆ ಅದು ಹುಳಿಯಾಗಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ನುಗ್ಗೆಕಾಯಿ ಈ ಥರ ಚೀಪಿ ಬೇಕಾದ್ರೆ. ಇದಕ್ಕೆ 1 ಟೇಬಲ್ಸ್ಪೂನ್ ಖಾರದ ಪುಡಿ, 1 ಟೇಬಲ್ಸ್ಪೂನ್ ಧನಿಯಾ ಪೌಡರ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಡಿದ್ದೀವಿ ಅಷ್ಟೇ. ಈಗ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ಇದಕ್ಕೆ 1.5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಇದಕ್ಕೆ ರುಬ್ಬಿನ ಮಸಾಲ ಹಾಕ್ತಿದ್ದೀವಿ ಅಷ್ಟೇ. ಇದಕ್ಕೆ ಇನ್ನೇನು ಹಾಕ್ತಿಲ್ಲ, ಈರುಳ್ಳಿ ಒಗ್ಗರಣೆಗೆ, ಟೊಮೊಟೊ ಹಣ್ಣು ಒಗ್ಗರಣೆಗೆ, ಇದಕ್ಕೆ ಏನೇನು ಹಾಕ್ತಿಲ್ಲ. ಬೇಗ ಕ್ವಿಕ್ಕಾಗಿ ಆಗೋ ರೆಸಿಪಿ ಇದು, ತುಂಬ ಈಸಿಯಾಗಿ ಆಗುತ್ತೆ. ಎಲ್ಲರೂ ಎಮರ್ಜೆನ್ಸಿ ಹೋಗಬೇಕು, ಏನು ನುಗ್ಗೆಕಾಯಿ ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅನ್ನೋರಿಗೆ ತುಂಬ ಈಸಿ ರೆಸಿಪಿ ಇದು, ತುಂಬ ಬೇಗನೇ ಆಗುತ್ತೆ ನೋಡಿ. ಇದಕ್ಕೆ ಏನೇನು ಹೆಚ್ಚು ಹಾಕೋದೇನಿಲ್ಲ, ಇದೊಂದೇ ನಾವು ಕಟ್ ಮಾಡಾಕಬೇಕಾಗಿರೋದು. ಅದಕ್ಕೆ ಒಂದು ಕುದಿ ಬಂದಮೇಲೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬಂದು ನುಗ್ಗೆಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದ್ರಲ್ಲಿ ಹಾಕೊಂಬಿಟ್ಟು ಚೆನ್ನಾಗಿ ಅದನ್ನು ಒಂದು ಕುದಿ ಬರೆಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಎಲ್ಲ ಆವಾಗಲೇ ಹಾಕಿದ್ವಲ್ಲ, ಹಂಗಾಗಿ ಏನು ಹಾಕೋ ಅವಶ್ಯಕತೆ ಏನಿಲ್ಲ, ತುಂಬ ಸಖತ್ತಾಗಿ ಟೇಸ್ಟಾಗಿರುತ್ತೆ. ಇದನ್ನು ಸ್ವಲ್ಪ ಗಟ್ಟಿಗೆ ಬೇಕಾದರೂ ನೀವು ಮಾಡ್ಕೋಬೋದು, ತೆಳುವಾಗಾರು ಮಾಡ್ಕೋಬೋದು. ಇದು ಜಾಸ್ತಿ ತೆಳ್ಳುಳ್ಳಿ ಇದ್ದರೆ ಸ್ವಲ್ಪ ಟೇಸ್ಟು ಸಖತ್ತಾಗಿರುತ್ತೆ, ಗಟ್ಟಿಗಿದ್ರೆ ಅದೇನು ಟೇಸ್ಟ್ ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ ಅನಿಸಿದ ಮಟ್ಟಿಗೆ. ಈ ರೀತಿಯಾಗಿ ಇಷ್ಟ ಅದ ಇದ್ದರೆ ಸಾಕಾಗುತ್ತೆ, ಸಾಂಬಾರು ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಕಮೆಂಟ್ ಮಾಡಿರ್ತೀರ ಸಖತ್ತಾಗಿತ್ತು ಟೇಸ್ಟು ಅಂತೇಳಿ. ಇದನ್ನು 2 ವಿಜಿಲ್ ಹಾಕ್ಸಿದ್ರೆ ಸಾಕು, ಫುಲ್ ಸಾಫ್ಟಾಗಿ ನೀಟಾಗಿ ಚೆನ್ನಾಗಿ ಬೆಂದಾಗುತ್ತೆ. ಜಾಸ್ತಿ ಎಲ್ಲ ಕೂಗ್ಸಾಕೋಬಿಡಿ, 2 ಕೂಗಿದ್ರೆ ಸಾಕಾಗುತ್ತೆ. ಫುಲ್ ನೋಡಿ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮೇಲ್ಗಡೆಲ್ಲ ಚೆನ್ನಾಗಿ ಬೆಂದು ತೇಲ್ತಾ ಇದೆ ಅಲ್ವಾ, ಆ ರೀತಿಯಾಗಿ ಆಗಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ತುಂಬ ಸೂಪರಾಗಿರುತ್ತೆ, ನೀವು ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಓಕೆನಾ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ, ಬೇಗನೇ ಆಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.